ಎಂದು ನಾವು ತಿಳಿಸಿಕೊಳ್ಳೆ ಕೊಡ್ತೀವಲ್ಲ ಆ ಒಂದು ಜಾಗ ಬಾಟಲ್ ನೆಕ್ ಆಗಿ ಸರಿಸುಮಾರು ಒಂದು ಆ ಒಂದು ಸರ್ಕಲ್ ನ ದಾಟಬೇಕು ಅಂತಂದ್ರೆ ಒಂದು ಇಪ್ಪಂಗೆ ಇಲ್ಲಿ ಒಂದು ಪ್ಯಾರಲ್ ರೋಡ್ ಇದೆ. ಆ ಪ್ಯಾರಲ್ ರೋಡ್ ನಮ್ಗೆ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಸೆಂಟ್ರಲ್ ಫೆಡರಲ್ ಬ್ಯಾಂಕ್ ಇದೆ, ಅಲ್ಲಿಂದ ಹೈವೇ ಸರ್ವೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡಿದ್ವಿ. ಹಾಗೆ ಇನ್ನೊಂದಾಗಿ ನಮ್ಮ ಮಾದೇಪುರ ವಲಯದಲ್ಲಿ ಮಾದೇಪುರ ಆ ಒಂದು ಅಂಬೇಡ್ಕರ್ ಭವನ ಮಾಡ್ಕೊಳ್ಬೇಕು ಅಂತ ನಮ್ಮನ್ನು ಕೇಳ್ಕೊತೀನಿ ಸರ್. ಹಲೋ, ನಮಸ್ಕಾರ. ಮಾದೇಪುರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಎಸ್ಪೆಷಲಿ ಸಿಟಿಪಿ 2015 ಪ್ರಕಾರ ಯಾವುದೇ ರಸ್ತೆಗಳು ಇನ್ನೂ ಮುಗಿದಿಲ್ಲ. ಫಾರ್ ಎಕ್ಸಾಂಪಲ್ ಹರಳೂರು ರಸ್ತೆ, ಕಸವನಹಳ್ಳಿ ರಸ್ತೆ, ದೊಡ್ಡಕನ್ನಹಳ್ಳಿ ರಸ್ತೆ, ಈ ಮೂರು ರಸ್ತೆನಲ್ಲಿ ಸುಮಾರು 3.5 ಲಕ್ಷ ಜನ ಐಟಿ ಉದ್ಯಮಿಗಳು ಓಡಾಡ್ತಾರೆ. ಈ ರಸ್ತೆ ಅಗಲೀಕರಣಕ್ಕೆ ನಾವು ಸುಮಾರು 2 ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೀವಿ. ಮೇಯರ್ ಮೇಡಮ್ ಹತ್ರನು ಭೇಟಿ ಮಾಡಿದ್ವಿ ಎಲ್ಲರ ಹತ್ರನು, ಆದ್ರೆ ಇದು ಎಲ್ಲೂ ಹೋಗ್ತಿಲ್ಲ. ದಯವಿಟ್ಟು ಅದರಲ್ಲೂ ಒಂದು ಸಹಾಯ ಮಾಡ್ಬೇಕು. ತಾವು ಸ್ಕೂಲ್ಸ್ ಇರ್ಬೋದು, ಎಲ್ಲರಿಗೂ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಈಗ ಏನಾಗ್ತದೆ ಅಂದ್ರೆ ರೋಡ್ ಬೆಳಿಗ್ಗೆ ನೀವೇನಾದ್ರೂ ಒಂದೇ ಒಂದ್ಸರಿ ರೋಡ್ ಅಲ್ಲಿ ಬಂದ್ಬಿಟ್ರೆ, ಬಸ್ಗಳಿರ್ಬೋದು, ಸ್ಕೂಲ್ ಬಸ್ಗಳಿರ್ಬೋದು, ಯೂ ಟರ್ನ್ ಮಾಡ್ಕೊಳಕ್ ಇರ್ಬೋದು ಅಥವಾ ತಿರ್ಸ್ಕೊಳ್ಳೋ ಏನೋ ಒಂದು, ಆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಆ ರೋಡ್ ಅಲ್ಲಿ ವೈಟ್ ಫೀಲ್ಡ್ ನಲ್ಲೂರ್ ಹಳ್ಳಿಯಿಂದ ವೈಟ್ ಫೀಲ್ಡ್ ರೋಡ್ ಅಲ್ಲಿ ಒಂದು ಅಗಲೀಕರಣ ಆಗ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಪರ್ಮಿಷನ್ ಏನು ಕೊಡಬೇಡಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಗೆ ಅಂತ ನನ್ನ ಮನವಿ ಸರ್. ಬಹಳ ಚೆನ್ನಾಗಿದೆ. ಇವತ್ತು ನದಿ ನೀರಿನ ತರ ಕೆರೆ ನೀರು ಕಾಣಿಸ್ತಾ ಇದೆ. ಬಟ್ ಏನಂತಂದ್ರೆ ಅದು ಹೆಬ್ಬಾಳ ವ್ಯಾಲಿಯ ಮುಖ್ಯ ಕೆರೆಗಳು. ಹೆಬ್ಬಾಳ ನೀರು ಬಿದ್ದಾಗ ಹೆಬ್ಬಾಳದಿಂದ ನಾಗವರ ಕೆರೆಗೆ ಬಂದು, ನಾಗವರ ಕೆರೆಯಿಂದ ವೈದ್ಯಮಾನ ಕೆರೆಗೆ ಬಂದು, ಅಲ್ಲಿಂದ ರಾಮಪುರ ಕೆರೆಗೆ ಬರುವಂತ ಮುಖ್ಯ ನಾಳೆ. ಅದು ನಂತರ ಅದು ಎಲೆಮಲಪುರ ಕೆರೆಗೆ ಬಂದು ಹೊತ್ತೂರು ಕೆರೆಯಿಂದ ಪಾಸ್ ಆಗ್ತದೆ. ಏನೀಗ ಆ ಎಲ್ಲ ಕೆರೆಗಳು ಅಭಿವೃದ್ಧಿ ಆಗಿದೆ. ಆದ್ರೆ ಚನ್ನಸಂದ್ರ ಆ ಹೂವಿನ ಕೆರೆ ಸುಮಾರು 200 ಎಕರೆಯಷ್ಟು ನೀರು ಬಳಕೆ ನೀರು ಅಲ್ಲಿ ಸ್ಟಾಗ್ನೆಂಟ್ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ 800ರಿಂದ ಆ ರಾಮಪುರ ಕೆರೆವರೆಗೂ ಒಂದು ಸಪರೇಟ್ ನೀರಿನ ಕಾಲುವೆ ಮಾಡಿ, ಆ ಮಳೆ ನೀರು ಅದಕ್ಕೆ ನಿಲ್ಲೋ ತರ ಮಾಡಿ ಆ ಕೆರೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅಂತ ಹೇಳಿ ನಮ್ಮ ಮೇಲೆ ಇಲ್ಲದ ಒಂದು ಆರೋಪ ಮಾಡ್ತಿದ್ದಾರೆ. ನಂತರ ಸುಳ್ಳು ದಾಖಲೆ, ಸುಳ್ಳು ಕಂಪ್ಲೇಂಟ್ ತಗೊಂಡು ನಮ್ಮ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಆದ್ರಿಂದ ಅದಕ್ಕೆ ಒದೆ ಬರಬೇಕಾಗಿ ನಮ್ಮ ಸೀಮಂತ್ ಕುಮಾರ್ ಸರ್ ಫೋನ್ ಮಾಡಿದ್ರು, ಆದ್ರೂ ಮಾಡಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಯಾವುದು ಜಿಪಿಎ ಮುಖಾಂತರ ಪೊಲೀಸ್ನವ್ರು ನಮ್ಗೆ ಕಿರುಕುಳ ಕೊಡ್ತಾ ಮನೆಯನ್ನ 29/1/2018 ರೌಡಿಗಳನ್ನ ಬಿಟ್ಟು ದರೋಡೆ ಮಾಡಿಸ್ಬಿಟ್ರು. ಆದ್ರೆ ಅವತ್ತಿನ ದಿನ ಹೆಣ್ಣು ಮಕ್ಕಳನ್ನೆಲ್ಲ ಆಚೆ ತಳ್ಳಿ ದರೋಡೆ ಮಾಡಿದ್ರು. ಆದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ನಮ್ಮ ಕಮಿಷನರ್ ಸಾಹೇಬರಾದ ಸೀಮಂತ್ ಕುಮಾರ್ ಸಿಂಗ್ ಹತ್ರ ಹೋದ ಮೇಲೆ ಅವರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ತಿಳಿಸಿದ ನಂತರ ಪೊಲೀಸ್ನವರು ಬಂದು 10 ಗಂಟೆ ರಾತ್ರಿಯಲ್ಲಿ ಬೀಗ ತೆಗೆದು ನಮ್ಮ ಮನೆಗೆ ಹೆಂಗಸರನ್ನೆಲ್ಲ ಸೇರಿಸಿ ಸಾಮಾನುಗಳೆಲ್ಲ ಹಾಕಿ ಬಂದರು. ಇವತ್ತು ಅವರಿಗೆ ಧನ್ಯವಾದ ಹೇಳಬೇಕಾಗಿದೆ. ಕಾರಣ ಅವತ್ತೇನಾದ್ರೂ ನಾವು ಮನೆ ಬೀಗ ತೆಗೆದಿಲ್ಲ ಅಂದ್ರೆ ದರೋಡೆಕೋರು, ಈ ಪೊಲೀಸರು, ಈ ಲಾಯರ್ ವಕೀಲರು, ಈ ಸುಳ್ಳು ದಾಖಲೆ ಸೂಚಿಸುವಂತವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಬಿಡ್ತಿದ್ರು. ಆದ್ರೆ ಸೀಮಂತ್ ಕುಮಾರ್ ಸಿಂಗ್ ಅವರ ಈ ಒಂದು ಆದೇಶದಲ್ಲಿ ನಾವು ಇವತ್ತು ಮನೆಯಲ್ಲಿದ್ದೇವೆ. ಆದರೂ ಸಹ ತುಂಬಾ ಕಿರುಕುಳ ನಡೆದಿದೆ. ಪೊಲೀಸರಿಗೆ ತಾವು ತಿಳಿಸಿ ನಮಗೆ ನ್ಯಾಯ ಕೊಡಿಸಬೇಕು ತಮ್ಮಲ್ಲಿ ಕೋರಿಕೆ. ಅದರದ್ದು ನಾವು ನಮ್ಮ ಕಾರ್ಪೊರೇಟ್ ಆದ ಶ್ವೇತಾ ಮೇಡಮ್ ಅವ್ರ ಹತ್ರ ಹೋಗಿ ಅಪ್ರೂವ್ ಮಾಡಿದ್ರು. ಅವ್ರು ಹೇಳ್ತಾರೆ ಫಂಡ್ ಬಂದಿದ ತಕ್ಷಣ ಅವ್ರು ಮಾಡ್ತಾರೆ ಅಂತ. ಅವ್ರ ಹತ್ರ ಕೇಳಿದಾಗ 23 ತಾರೀಕು April 2019 ಪರಮೇಶ್ವರ್ ಸರ್ ಅವ್ರಿಗೆ ಪತ್ರ ಬರೆದಿದ್ದಾರೆ ಅಂತ. ಅದ್ರ ಪ್ರಕಾರ ಫಂಡ್ ಒಂದು ರಿಲೀಸ್ ಮಾಡಿದ್ರೆ ನಮ್ಗೆ ಆ UGD ವರ್ಕ್ ಅದು ಪೈಪ್ ಅದು ಸರಿಯಾಗಿದ್ರೆ ನಮ್ಗೆ ರಸ್ತೆನೂ ಇಲ್ಲ. ಅದ್ರ ಪ್ರಕಾರ ಫುಟ್ಪಾತ್ ಅಲ್ಲಿ ನಡಿಬೇಕಂತ ಹೇಳಿದ್ರೆ ಫುಟ್ಪಾತ್ ಎಂಕ್ರೋಚ್ ಆಗಿದೆ, ಅಲ್ಲೂ ನಡಿಯಕ್ಕಾಗಲ್ಲ. ಸೆಂಟ್ರಲ್ ನಡಿಬೇಕಂತ ಪರಿಸ್ಥಿತಿ ಬಂದಿದೆ ಇವಾಗ ನಮ್ಗೆ. ಸೊ ಅದನ್ನ ಒಂದ್ ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ಒಂದು ಕೋರಿಕೆ. ಹಂಗೆ ಹೇಳಿದಾಗ ಫ್ಯುಮಿಗೇಷನ್ ವಾರ್ಡ್ 85 ಎರಡೇ ದಿನ ಮಾತ್ರ ಅಲಾಟ್ ಮಾಡ್ತಾ ಇದ್ದಾರೆ. ಆ ಎರಡೇ ದಿನದಲ್ಲಿ 12.6 kilometers ಕವರ್ ಮಾಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಕಷ್ಟವಾಗುತ್ತೆ. ಸೊ ಅದು ಒಂದೇ ಒಂದು ಗಾಡಿ ಮಾತ್ರ ಎರಡೇ ದಿನ ಕೊಟ್ಟರೆ ಫ್ಯುಮಿಗೇಷನ್ ನಡೆಯುತ್ತಾ ಇಲ್ಲ. ಇವಾಗ ಡೆಂಗು ಕೇಸಸ್ ಅಷ್ಟೊಂದು ಬಂದಿದೆ ಇಲ್ಲಿ. ಅದೇ ತರ ಸ್ಪ್ರೇಯಿಂಗ್ ಮಾಡಕ್ಕೆ ಒಬ್ಬರೇ ಇದ್ದಾರೆ ಇಡೀ ವಾರ್ಡ್ಗೆ, ಒಬ್ಬರೇ ಒಬ್ಬರು. ಎಲ್ಲಾ ಕಡೆ ಹೋಗ್ಬೇಕಾಗಿದ್ರೆ ಕಷ್ಟ. ನಾವು ಹೇಳಿದಾಗ ಅವ್ರು ಕಳಿಸ್ತಾ ಇದ್ದಾರೆ, ಬಟ್ ಅದನ್ನ ಪರ್ಪಸ್ ಸರ್ವ್ ಮಾಡ್ತಾ ಇಲ್ಲ. ಕೊನೆಯದಾಗಿ ಈ ಕಸ, ಕಸ ಅಂತ ಎಲ್ಲ ಕಡೆ ಕಸ ಆಗಿದೆ. ಅದ್ರ ಕಸ ಬಂದ್ಬಿಟ್ಟು ಒಂದು ವಿಲೇವಾರಿ ಮಾಡಕ್ಕೆ ಒಂದು ಜಾಗ ಎಲ್ಲ ನೋಡ್ಕೊಂಡಿರ್ತಾರೆ. ಅದ್ರದಲ್ಲಿ ನಮ್ಮ DWCC ಸೆಂಟರ್ ಮಾಡಕ್ಕೆ ಅದ್ ಅಪ್ರೂವಲ್ ಸಿಕ್ಬಿಟ್ರೆ ಕ್ಲೀನ್ ಆಗಿ ನಮ್ಗೆ ಆ ಕಸ ಎಲ್ಲ ಒಂದೇ ವಾರ್ಡ್ 85 ಕಸ ಒಂದ್ ಕಡೆ ಹೋಗ್ಬಿಟ್ಟು ವಿಲೇವಾರಿ ಮಾಡಿದ್ರೆ ಜಾಗನು ಸ್ವಲ್ಪ ನೀಟಾಗಿರುತ್ತೆ. ಇನ್ನು ಮಿಕ್ಕಿರೋದು ನಮ್ಮ RWA.
ಸಾರ್ವಜನಿಕವಾಗಿ ಯುಡಿಎಫ್ಪಿ ಆಗಲಿ ಬಿಡಿ ಆಗಲಿ ಮೆಸ್ಕಾ ಆಗಲಿ ಸಾರ್ವಜನಿಕವಾಗಿ ಮಾಡತಕ್ಕಂಥ ಸಮಸ್ಯೆಗಳನ್ನ ಇವತ್ತು ನಾವೇನು ಕೇಳಿದ್ದೀವಿ ಅದೆಲ್ಲವನ್ನು ಕೂಡ ನಿರ್ದಿಷ್ಟ ಅವಧಿಯಲ್ಲಿ ಮುಗಿಸ್ಬೇಕು ಅಂತೇಳಿ ಈಗಾಗಲೇ ನಾನು ಅಧಿಕಾರಿಗಳಿಗೂ ಹೇಳಿದ್ದೇನೆ. ನಾವು ನಮ್ಮ ಜನಪ್ರತಿನಿಧಿಗಳು ಕೂಡ ಆ ಕೆಲಸ ಮಾಡ್ತಾರೆ. ಸಂಸ್ಥೆಗಳಿಂದ ವೈಯಕ್ತಿಕವಾದಂಥ ವಿಚಾರಗಳು ಏನು ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಇಂಡಿವಿಜುವಲ್ ಆಗಿ ಅಧಿಕಾರಿಗಳು ಅವರವರ ಹಂತದಲ್ಲಿ ನೋಡ್ತಾರೆ. ಇದೆಲ್ಲವನ್ನು ನಾವೇನು ಗುರ್ತಾಕೊಂಡಿದ್ದೇವೆ, ಅವೆಲ್ಲ ಅಟೆಂಡ್ ಮಾಡಿ ಅವರ ನಂಬರ್ಗಳನ್ನು ಕೂಡ ನಾವು ತಗೊಂಡಿದ್ದೇವೆ. ಆ ನಂಬರ್ಗಳನ್ನು ಕೂಡ ವಾಪಸ್ಸು ಆ ನಂಬರ್ ಮೂಲಕ ಅವರಿಗೆ ಅವ್ರ ಕೆಲಸ ಆಯ್ತಾ ಇಲ್ವಾ, ಡಿಲೇ ಆಗಿದ್ರೆ ಯಾಕೆ ಡಿಲೇ ಆಯಿತು ಅನ್ನೋದನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಿ ಬಿ ಎಂ ಪಿಯಿಂದ ಮಾಡ್ತೀವಿ. ಹೇಳಿದಾಗೆ ಸರ್ಕಾರ ಮತ್ತು ಜನಸಮುದಾಯ ಅವರಿಗೆ ಒಂದು ಅವಕಾಶ ಸಿಗಬೇಕು, ಅವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಗಬೇಕು, ಅದಕ್ಕಾಗಿ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತೀವಿ. ಸರ್, ನೀವು ಮಾತು ಕೊಟ್ಟಿದ್ದೀರಲ್ಲ ಸರ್, ಮತ್ತೊಂದು ದಯವಿಟ್ಟು ಅದು ಮಾಡೇ ಮಾಡಿ ಮಾತಾಡಿದ್ದೀವಿ. ದಯವಿಟ್ಟು ಅದನ್ನು ಹೇಳಿ ಸ್ವಲ್ಪ ಕೆಲವು ಶಾಲೆಗಳಲ್ಲಿ ವಿಳಂಬ ಆಗಿದೆ ಅಂತ ಕೇಳಿದ್ದೇನೆ, ಅದನ್ನು ತಕ್ಷಣ ಕೊಡಿಸೋದಕ್ಕೆ ಕ್ರಮ ತಗೊಳ್ತೀನಿ. ಸರ್, ರಸ್ತೆ ಹೇಳ್ಬಿಡಿ ಸರ್. ಹಾಗೆ ನಾವು ಈಗ ಇವರು ಬಂದ್ ಮಾಡೋದು ನಿಜವಾಗೂ ಅವರಿಗೆ ಹಕ್ಕಿದೆ, ಅದನ್ನು ಮಾಡ್ತಾರೆ. ನಮಗೆ ಬೆಂಗಳೂರು, ನಾನು ಹೇಳಿದ್ನಲ್ಲ, ಬೆಂಗಳೂರು ಎಲ್ಲರಿಗೂ ಸೇರಿರುವಂಥದ್ದು. ಅವ್ರಿಗೆ ತೊಂದರೆ ಮಾಡಿ ಅಥವಾ ಪರಿಸರಕ್ಕೆ ತೊಂದರೆ ಮಾಡಿ ಅಲ್ಲಿಂದ ನೀರು ತರಬೇಕು ಅಂತ ಯಾರು ಯೋಜನೆ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳಿದರೆ ಡಿ ಪಿ ಆರ್ ಮಾಡಿ ಸಾಧಕ ಬಾಧಕಗಳನ್ನು ನಾವು ಯೋಚನೆ ಮಾಡೋಣ. ಅಲ್ಲಿ ಏನಾದರೂ ಕೂಡ ಫಾರೆಸ್ಟ್ ಹೋಗ್ತೇನೆ, ಏನಾದರೂ ಫ್ಲೋರಾ ಆ್ಯಂಡ್ ಫೌನಾ ಹಾಳಾಗುತ್ತೆ ಅನ್ನೋದನ್ನು ನೋಡಬೇಕಲ್ಲ. ಯಾರೋ ಹೇಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನಾವು ಕೇಳೋಕ್ಕಾಗುತ್ತೆ? ನಾವು ನೋಡಬೇಕು, ಸೈಂಟಿಸ್ಟು ನೋಡ್ತಾರೆ, ಆ ಎಕಲಾಜಿಕಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೆಲ್ಲ ನೋಡ್ತಾರೆ, ಆನಂತರ ನೋಡೋಣ. ಒಂದು ಬಿ ಬಿ ಎಂ ಪಿ ಶಾಲಾ ಸ್ಕೂಲು ಕಾಲೇಜುಗಳೇನಿದೆ ಸಂಬಂಧಪಟ್ಟ ಯಾರು ಎಜುಕೇಷನ್ ಸೆಕ್ಷನ್ ನೋಡ್ಕೊಳ್ತಾರೆ ಅವರು ಸೂಚನೆ ಕೊಟ್ಟು ಅದನ್ನು ಸರಿಪಡಿಸಿದ್ರೆ 3 ವರ್ಷಕ್ಕೆ 4 ವರ್ಷಕ್ಕೆ ಕೊಟ್ಟಿರುವಂತಹ ಆದರೆ ಯಾವ ಕಾರಣಕ್ಕೆ ವಿಳಂಬ ಆಗಿದೆ ಅನ್ನೋದು ಗೊತ್ತಿಲ್ಲ. ಅದನ್ನು ಇಮಿಡಿಯೇಟ್ ಆಗಿ ವಿ ವಿಲ್ ಅಟೆಂಡ್. ಸರ್, ಈಗ ಕೆ ಪಿ ಸಿ ಗವರ್ನರ್ ಮತ್ತೆ ಸಲಹೆ